ಚೆನ್ನಮ್ಮ ಕಾಲದಿಂದಲೂ ಪಂಚಮಸಾಲಿ ಜನಾಂಗ ಒಡೆಯುವ ಹುನ್ನಾರು ಮಾಡಿದ್ದಾರೆ ಎಂದು ವಿಜಯಪುರದಲ್ಲಿ ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧ್ಯಕ್ಷ ಜಯ ಮೃತ್ಯುಂಜಯ ಸ್ವಾಮಿ ಗಂಭೀರ ಆರೋಪ ಮಾಡಿದರು. ಪಂಚಮಸಾಲಿ ಒಡೆಯುವ ಹುನ್ನಾರ ನಡೆಯುತ್ತಾ ಬಂದಿದೆ. ಆದ್ರೀಗ ಹೋರಾಟದ ಮೂಲಕ ಮತ್ತೆ ಸಮಾಜ ಕಟ್ಟುತ್ತಿದ್ದೇವೆ. ಅದಕ್ಕಾಗಿ ಪಂಚಮಸಾಲಿ ಜನಾಂಗ ಒಡೆಯಲು ಬಿಡಲ್ಲ ಎಂದು ವಿರೋಧಿಗಳಿಗೆ ಟಾಂಗ್ ನೀಡಿದರು. ಇನ್ನು ಬೆವರು ಸುರಿಸಿ ನಾವು ದುಡಿಯುತ್ತಿದ್ದೇವೆ. ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕಾಣದ ಕೈಗಳಂತೆ ಸಮಾಜ ಒಡೆಯುವ ಹುನ್ನಾರು ಮಾಡಿದೆ. ಆದರೆ ನನ್ನ ಹೋರಾಟ ಮಾತ್ರ ಪಂಚಮಸಾಲಿ ಟು ಎ ಮೀಸಲಾತಿಗಾಗಿ ಮಾತ್ರ ಎಂದು ಹೇಳಿದರು. ನನಗೇನು ಗೊತ್ತಿಲ್ಲ ಅದರ ಬಗ್ಗೆ. ನೀವು ತೃತೀಯ ಪಟ್ಟಿ ಬೆಂಬಲ ಕೊಡ್ತೀರಾ? ಏ ನನಗೇನು ಗೊತ್ತಿಲ್ಲ. ನನಗೆ ಇರೋದು ಒಂದೇ ಒಂದು, ನನ್ನ ಕಣ್ಣು ಕೇವಲ ಮೀಸಲಾತಿ ಹೋರಾಟ ನೋಡ್ತಾ ಇದೆ, ನನ್ನ ಕಿವಿ ಕೇವಲ ಮೀಸಲಾತಿ ಕೂಗು ಕೇಳ್ತಾ ಇದೆ, ನನ್ನ ಹೃದಯ ಕೇವಲ ನಮ್ಮ ಜನರ ನೋವು ತುಂಬಿಕೊಂಡಿದೆ. ಮೀಸಲಾತಿ ಬಗ್ಗೆ ಅಷ್ಟೇ ಹೊರತು ಯಾವುದೇ ಗೊಂದಲಗಳು ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡ್ತೇನೆ. ಸರ್, ಈಗ ನಿಮ್ಮ ಸಮಾಜದ ಕೆಲವು ನಾಯಕರೇ ಈ ತರ ಒಡೆಯುವ ವ್ಯವಸ್ಥೆ ಮಾಡ್ತಿದ್ದಾರೆ ನೋಡ್ರಿ. ಚೆನ್ನಮ್ಮನ ಕಾಲದಿಂದನೂ ಪಂಚಮಸಾಲಿ ಜನಾಂಗವನ್ನು ಒಡೆಯುವಂಥ ಪಟ್ಟ ಹಿತಾಸಕ್ತಿಗಳು ಎಲ್ಲ ಕಾಲದಲ್ಲಿದ್ದಾರೆ. ಈಗೇನಪ್ಪ ಅಂದರೆ ಈ ಸಮಾಜವನ್ನು ಭಾಳಷ್ಟು ಕಷ್ಟಪಟ್ಟು ಪಾದಯಾತ್ರೆ ಮಾಡಿ ಸತ್ಯಾಗ್ರಹ ಮಾಡಿ 10 ಜನ ಸೇರಿಸಿ ಒಗ್ಗಟ್ಟು ಮಾಡಿದರು. ಹೇಗಾದ್ರೂ ಮಾಡಿ ಇದನ್ನು ಒಡಿಬೇಕು ಅಂತಂದು ಕೆಲವೊಂದು ಶಕ್ತಿಗಳು ಪ್ರಯತ್ನ ಮಾಡಕತ್ತಾರೆ. ಆದರೆ ಅವ್ರು ಏನೇ ಪ್ರಯತ್ನ ಮಾಡಿದ್ರು, ನಾನು ಬೆವರು ಸುರಿಸಿ ದುಡಿಯಿಡ್ತಕ್ಕಂಥ ನಾವೆಲ್ಲರೂ ಕೂಡಿ ಕಟ್ಟಿರ್ತಕ್ಕಂಥ ಈ ಸಮಾಜವನ್ನು ಯಾರಿಂದ ಒಡೆದಕ್ಕೆ ಸಾಧ್ಯವಿಲ್ಲ. ಸಮಾಜಕ್ಕೆ ಸತ್ಯ ಗೊತ್ತಿದೆ, ಯಾರು ಒಳ್ಳೆ ಕೆಲಸ ಮಾಡ್ತೀವಿ ಯಾರು ಇಲ್ಲ ಅಂತಿದೆ, ಜನರಿಗೆ ಗೊತ್ತಿದೆ. ಆಗ ಜನರಿಗೆ ನ್ಯಾಯ ಕೊಡೋ ತಿಂಗಳೊಳಗೆ ಯಾವುದೇ ಗೊಂದಲಗಳಿಗೆ ನಾನು ತಿರುಗಿಸ್ಕೊಂಡು ಹೋಗಲ್ಲ. ನನ್ನ ಗುರಿ ಆಲೋಚನೆ ನನ್ನ ಸಮಯ ಇರೋದು ಕೇವಲ ಹೋಯೇ ಮೀಸಲ. ಓಕೆ ಸರ್, ಧನ್ಯವಾದ. ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯರು, ದೈವಶಕ್ತಿ ಆರಾಧಕರು ಹಾಗೂ ಮೋಡಿ ಮಾಂತ್ರಿಕರಾದ ಪಂಡಿತ್ ಶ್ರೀ ಭವಾನಿ ಪ್ರಸಾದ್, ಕೊಳ್ಳೇಗಾಲದ ಏಕೈಕ ತಾಂತ್ರಿಕರು ಹಾಗೂ ವಶೀಕರಣ ಮಾಂತ್ರಿಕರು. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಮಸ್ಯೆಗಳು ಸಹಜ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ ಜಮೀನು, ಕೋರ್ಟು ಕೇಸು, ಮದುವೆ, ಸಂತಾನ, ಅತ್ತೆ ಸೊಸೆ ಕಿರಿಕಿರಿ, ಸತಿಪತಿ ಕಲಹ, ಆಸ್ತಿ ವಿಚಾರ, ಪ್ರೀತಿಯಲ್ಲಿ ನಂಬಿ ಮೋಸ, ವಿದೇಶ ಪ್ರಯಾಣ, ಇನ್ನೂ ನಾನಾ ರೀತಿಯ ಎಂದೂ ಪರಿಹಾರವಾಗದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಅಘೋರ ನಾಗಾಸಾಧುಗಳ ಬ್ರಹ್ಮವಿದ್ಯೆಯಿಂದ 5 ದಿನಗಳಲ್ಲಿ ಪರಿಹರಿಸುತ್ತಾರೆ. ವಿಶೇಷ ಸೂಚನೆ: ರಾಜಕೀಯ, ಶತ್ರುನಾಶ, ವಾಮಾಚಾರ, ಕೃತಿಮ, ಮಾಟಾ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟಿಚಾತಾನ್ ಪದ್ಧತಿಯಿಂದ ಹಾಗೂ ಸ್ತ್ರೀ ಪುರುಷ ವಶೀಕರಣ, ಧನವಶ, ಶತ್ರುನಾಶ ಹಾಗೂ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ವಶೀಕರಣಗಳಿಗೆ ಪುರಾತನ ಕಾಲದ ಮೋಡಿ ಪದ್ಧತಿಯಿಂದ ಪರಿಹರಿಸುತ್ತಾರೆ. ಗಮನಿಸಿ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ವಿಶೇಷ ಪರಿಹಾರ ತಿಳಿಸುತ್ತಾರೆ. ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ದೂರವಾಣಿ ಸಂಖ್ಯೆ ಮೊಬೈಲ್ ನಂಬರ್ 9611096460. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.